ಹೇ ಪ್ರೇಕ್ಷಕ ದೇವರೇ, ಇವತ್ತು ನಾನು ಈ ವಿಡಿಯೋದಲ್ಲಿ 10,000 ಒಳಗಡೆ ಇರೋ 5 ಒಳ್ಳೆ ಮೊಬೈಲ್ಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಇದರಲ್ಲಿ ಒಂದು 5G ಮೊಬೈಲ್ ಐತೆ. ನೀವು ವಿಡಿಯೋ ಎಲ್ಲ ನೋಡಿರಿ, ಡೆಫಿನೆಟ್ ಆಗಿ ಒಂದು ಕ್ಲಾರಿಫಿಕೇಶನ್ ಬರ್ತೈತೆ. ನಿಮ್ಮ ಮಧ್ಯೆ ಸ್ಕಿಪ್ ಮಾಡಿದೆ, ನಿಮ್ಗೆ ಏನು ಅರ್ಥ ಆಗಲ್ಲ. ನಿಮ್ಮ ಟೈಮ್ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ. ನಾನು ಬೇಗ ಮಾತಾಡ್ತೀನಿ 5 ಮೊಬೈಲ್ಸ್ ಬಗ್ಗೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸದಾಗ ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೋಸ್ಕರ ನಾನು ಈ ಥರ ವೀಡಿಯೋಸ್ ಮಾಡ್ತೀನಿ. ಇದು ನನ್ನ ಚಾನಲ್ ಅಲ್ಲ, ಇದು ನಮ್ಮ ಚಾನಲ್. ನಿಮ್ಮ ಫೀಡ್ಬ್ಯಾಕ್ನಿಂದನೇ ನಾನು ಈ ಚಾನಲ್ ರನ್ ಮಾಡ್ತೀನಿ. ನಿಮ್ಗೆ ಏನಾರು ವೀಡಿಯೋಸ್ ಬೇಕಾದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ. ಇಲ್ಲಷ್ಟಿಲ್ಲ, 5ನೇ ಮೊಬೈಲ್ ಬಗ್ಗೆ ನಾವು ಮಾತಾಡಿದ್ರೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂದ ಸ್ಯಾಮ್ಸಂಗ್ ಗ್ಯಾಲಾಕ್ಸಿ F04. ಈ ಮೊಬೈಲ್ ಲಾಂಚ್ ಆಗಿ ಹತ್ರ 6 ತಿಂಗಳಾಯಿತು. ಡೆಫಿನೆಟ್ ಆಗಿ ನಿಮ್ಮ ಬಜೆಟ್ ಒಂದು 7,000 ಆದರೆ ಇದೊಂದು ಒಳ್ಳೆ ಮೊಬೈಲ್ ಆಗ್ತೈತೆ. ಲಾಂಚ್ ಆದಾಗ ಮಾತ್ರ ಇದು 9,500 ಲಾಂಚ್ ಮಾಡಿದ್ದಾರೆ. ಇವಾಗ ಪ್ರೈಸ್ ನಾವು ನೋಡಿದ್ರೆ ಸ್ವಲ್ಪ ಡ್ರಾಪ್ ಮಾಡಿದ್ದಾರೆ ಪ್ರೈಸ್. ಇವಾಗ ಇದು 7,000 ಬರ್ತಾ ಇದೆ. ಡೆಫಿನೆಟ್ ಆಗಿ ನಿಮ್ಮ ಬಜೆಟ್ ಎಕ್ಸಾಕ್ಟ್ 7,000 ಆದರೆ ಇದೊಂದು ಒಳ್ಳೆ ಮೊಬೈಲ್ ಆಗ್ತೈತೆ. ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ರಿವ್ಯೂ ವಿಡಿಯೋ ಮಾಡಿದ್ದೀನಿ. ನಮ್ಮ ಚಾನಲ್ ಐತೆ, ನೀವು ನೋಡ್ಬೋದು. ನೀವು ನೋಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬರ್ತೈತೆ. ಸ್ಯಾಮ್ಸಂಗ್ ಗ್ಯಾಲಾಕ್ಸಿ F04 ಡೆಫಿನೆಟ್ ಆಗಿ 7,000 ಬಂದರೆ ಒಂದು ಒಳ್ಳೆ ಮೊಬೈಲ್ ಆಗ್ತೈತೆ. ಸ್ವಲ್ಪ ನಾವು ಈ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ 6.5 inch HD ಡಿಸ್ಪ್ಲೇ ಇರ್ತೈತೆ. ಇದರಲ್ಲಿ ಯೂಸ್ ಮಾಡೋ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡಿದ್ರೆ ಮೀಡಿಯಾಟೆಕ್ ಹೀಲಿಯೋ P35 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಇದು ಈ ಪ್ರೊಸೆಸರ್ ಲಾಂಚ್ ಆಗಿ ಹತ್ರ 2-3 ವರ್ಷ ಆಯಿತು. ಆದರೆ ಆ ಬಜೆಟಲ್ಲಿ 7,000 ಬಜೆಟಲ್ಲಿ ಮಾತ್ರ ಇವಾಗ ಒಂದು ಒಳ್ಳೆ ಪ್ರೊಸೆಸರ್ ಆಗ್ತೈತೆ. ಅದು ಆಕ್ಟಕೋರ್ ಪ್ರೊಸೆಸರ್, ಒಂದು ಒಳ್ಳೆ ಪ್ರೊಸೆಸರ್ ಆಗ್ತೈತೆ. ಈ ಬಜೆಟಲ್ಲಿ ಇನ್ನೊಂದು ಏನಂದರೆ 7,000 ಬಜೆಟಲ್ಲಿ ಲಾಂಚ್ ಆಗೋ ಎಲ್ಲ ಮೊಬೈಲ್ಸ್ ನಾವು ನೋಡಿದ್ರೆ ಆ್ಯಂಡ್ರಾಯ್ಡ್ ಗೋ ಎಡ್ಜ್ನಿಂದ ಬರ್ತಾ ಇದ್ದಾವೆ. ಇದು ಮಾತ್ರ ಆ್ಯಂಡ್ರಾಯ್ಡ್ ನಾರ್ಮಲ್ ವರ್ಷನಿಂದ ಬರ್ತಾ ಇದೆ. ಡೆಫಿನೆಟ್ ಆಗಿ ಅದೊಂದು ಒಳ್ಳೆಯ ವಿಷಯ. ಡೆಫಿನೆಟ್ ಆಗಿ ನೀವು 7,000 ಬಜೆಟಲ್ಲಿ ಈ ಮೊಬೈಲ್ ತಗೋಬೋದು. ಹಾಗೆ ಈ ಮೊಬೈಲಲ್ಲಿ ಚಿಕ್ಕ ಚಿಕ್ಕ ಮೈನಸ್ಗಳಿದ್ದಾವೆ. ಅದೇನೆಂದರೆ ಬ್ಯಾಕ್ ಪೌಚ್ ಕೊಡಲ್ಲ, ಸ್ಕ್ರೀನ್ ಗಾರ್ಡ್ ಕೊಡಲ್ಲ, ಚಾರ್ಜಿಂಗ್ ಸ್ಪೀಡ್ ಅಷ್ಟು ಇರಲ್ಲ. ಇವು ನಿಮಗೆ ಪರವಾಗಿಲ್ಲ ಅಂದರೆ ಡೆಫಿನೆಟ್ ಆಗಿ 7,000 ಬಜೆಟಲ್ಲಿ ನೀವು ಈ ಮೊಬೈಲ್ ತಗೋಬೋದು. ಸ್ಯಾಮ್ಸಂಗ್ ಬ್ರ್ಯಾಂಡ್ನಿಂದ ಇದು ಮಾತ್ರ ಆ ಬಜೆಟಲ್ಲಿ ಒಂದು ಒಳ್ಳೆಯ ಮೊಬೈಲ್ ಅಂತ ನಾವು ಹೇಳ್ಬೋದು. ಇವಾಗ ಈ ಲಿಸ್ಟಲ್ಲಿ ನಾವು 4ನೇ ಮೊಬೈಲ್ ಬಗ್ಗೆ ಮಾತಾಡಿದರೆ ಇದು ರಿಯಲ್ಮಿ ಬ್ರ್ಯಾಂಡ್ನಿಂದ ರಿಯಲ್ಮಿ ನಾಜೋ N53. ಈ ಮೊಬೈಲ್ ಲಾಂಚ್ ಆಗಿ ಹತ್ರ 3 ತಿಂಗಳಾಯಿತು. ಈ ಮೊಬೈಲು ಲಾಂಚ್ ಆದಾಗ 4GB 64GB ಸ್ಟೋರೇಜ್ ವೇರಿಯಂಟು 9,000 ಅವರು ಲಾಂಚ್ ಮಾಡಿದ್ದಾರೆ. ಇವಾಗ ನೋಡಿದರೆ ಒಂದು 500 ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅಂದರೆ ಕೂಪನ್ ಇಲ್ಲ ಅಂದರೆ ಕಾರ್ಡ್ ಆಫರ್ಸ್, ಹಾಗೆ 500ರಿಂದ 1,000ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಅಂದರೆ ಇದು 8,000ರಿಂದ 9,000ವರೆಗೂ ಬರ್ತಾ ಇದೆ. ಡೆಫಿನೆಟ್ಟಾಗಿ ನಿಮಗೂ ಒಂದು ರಿಯಲ್ಮಿ, ನಿಮಗೆ ಒಂದು ರಿಯಲ್ಮಿ ಮೊಬೈಲ್ ಬೇಕಂದರೆ ಈ ಬಜೆಟಲ್ಲಿ ಡೆಫಿನೆಟ್ಟಾಗಿ ರಿಯಲ್ಮಿ ನಾಜೋ N53 ತಗೋಬೋದು. ಸ್ವಲ್ಪ ನಾವು ಈ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ 6.5 inch HD+ ಡಿಸ್ಪ್ಲೇ ಇರ್ತೈತೆ. ನಾವು ರಿಫ್ರೆಶ್ ರೇಟ್ ನೋಡಿದ್ರೆ 90Hz ರಿಫ್ರೆಶ್ ರೇಟ್ ಇರ್ತೈತೆ. ಇದರಲ್ಲಿ ಯೂಸ್ ಮಾಡೋ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡಿದ್ರೆ ಯುನಿಸಾಕ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಯುನಿಸಾಕ್ T612 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಹಾಗೆ ಇದು 5000mAh ಬ್ಯಾಟ್ರಿ ಜೊತೆ ಬರ್ತಾ ಇದೆ. ಇದರಲ್ಲಿ ಮೈನ್ ಅಡ್ವಾಂಟೇಜ್ ಏನಂದರೆ ಇದರಲ್ಲಿ 33W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಐತೆ. ಬಾಕ್ಸಲ್ಲಿ ಚಾರ್ಜರ್ ಕೊಡ್ತಾ ಇದ್ದಾರೆ. ಈ ಬಜೆಟಲ್ಲಿ 10,000 ಒಳಗಡೆ ಈ ಒಂದು ಮೊಬೈಲ್ ಅಂತ ನಾವು ಹೇಳ್ಬೋದು. 33W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಜೊತೆ ಬರೋ ಮೊಬೈಲ್ ಇದು ಒಂದು ಮೊಬೈಲ್ ಅಂತ ನಾವು ಹೇಳ್ಬೋದು. ಡೆಫಿನೆಟ್ಟಾಗಿ ನಿಮಗೆ ಒಂದು ರಿಯಲ್ಮಿ ಮೊಬೈಲ್ ಬೇಕಂದರೆ ರಿಯಲ್ಮಿ ನಾಜೋ N53 ಮೊಬೈಲ್ ತೊಗೊಳೋದು ಒಳ್ಳೆಯದು. 4GB 64GB 8ನಿಂದ 9,000 ಒಳಗಡೆ ಬರ್ತಾ ಇದೆ. ಇವಾಗ ಈ ಲಿಸ್ಟಲ್ಲಿ 3ನೇ ಮೊಬೈಲ್ ಬಗ್ಗೆ ನಾವು ಮಾತಾಡಿದರೆ ಇದು ಪೋಕೋ ಬ್ರ್ಯಾಂಡ್ನಿಂದ ಪೋಕೋ M5. ಇದು ಲಾಂಚ್ ಆಗ ಅಷ್ಟೇ ಹತ್ರ 6 ತಿಂಗಳಾಯಿತು. ಈ ಮೊಬೈಲು ಇವಾಗ ಪ್ರೈಸ್ ನಾವು ನೋಡಿದ್ರೆ ಲಾಂಚ್ ಆದಾಗ ಮಾತ್ರ 10,000 ಹಾಕಿದ್ದಾರೆ. ಇವಾಗ 8,000 ಒಳಗಡೆ ಬರ್ತಾ ಇದೆ. ಡೆಫಿನೆಟ್ಟಾಗಿ 8,000 ಒಳಗಡೆ ಈ ಮೊಬೈಲ್ ಬಂದರೆ, ಪೋಕೋ M5 ಬಂದರೆ ಡೆಫಿನೆಟ್ಟಾಗಿ ನೀವು ತಗೋಬೋದು. ಪೋಕೋ ಬ್ರ್ಯಾಂಡಿಂದ ನಿಮಗೆ ಒಂದು ಮೊಬೈಲ್ ಬೇಕಂದರೆ ಆ ಬಜೆಟಲ್ಲಿ 8,000 ಬಜೆಟಲ್ಲಿ. ಯಾಕಂದರೆ ಇದರಲ್ಲಿ ನಮಗೆ Full HD+ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಪ್ರೊಸೆಸರ್ ನಾವು ನೋಡಿದರೆ ಮೀಡಿಯಾಟೆಕ್ ಹೀಲಿಯೋ G99 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಆ ಬಜೆಟ್ಗೆ ಡೆಫಿನೆಟ್ಟಾಗಿ ಇದೊಂದು ಒಳ್ಳೆ ಪ್ರೊಸೆಸರ್ ಆಗ್ತೈತೆ, ಇದೊಂದು ಒಳ್ಳೆ ಮೊಬೈಲ್ ಆಗ್ತೈತೆ. ಇದರಲ್ಲಿ 5000mAh ಬ್ಯಾಟ್ರಿ ಇರ್ತೈತೆ. 18W ಚಾರ್ಜಿಂಗ್ ಸಪೋರ್ಟ್ ಐತೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಐತೆ. ಆದರೆ ಬಾಕ್ಸಲ್ಲಿ 22.5W ಫಾಸ್ಟ್ ಚಾರ್ಜಿಂಗ್ ಕೊಡ್ತಾ ಇದ್ದಾರೆ. ಡೆಫಿನೆಟ್ಟಾಗಿ ನೀವು ಪೋಕೋ M5 ತೊಗೊಳೋದು ಒಳ್ಳೆಯದು. ನಿಮಗೆ ಒಂದು ಪೋಕೋ ಮೊಬೈಲ್ ಬೇಕಂದರೆ ಆ ಬಜೆಟಲ್ಲಿ 8,000 ಒಳಗಡೆ. ಈ ಲಿಸ್ಟಲ್ಲಿ ನಾವು 2ನೇ ಮೊಬೈಲ್ ಬಗ್ಗೆ ನಾವು ಮಾತಾಡಿದ್ರೆ Redmi 11 Prime ಅಂತ ನಾವು ಹೇಳ್ಬೋದು. ಯಾಕಂದರೆ ಈ ಮೊಬೈಲು ಇವಾಗ ಜಿಯೋ ಮಾರ್ಟಲ್ಲಿ 4GB 64GB ಸ್ಟೋರೇಜ್ ವೇರಿಯಂಟು 9,000 ಅವ್ರು ಮಾರ್ತಾ ಇದ್ದಾರೆ. ಸಪೋಸ್ ನಿಮಗೆ ಒಂದು ರೆಡ್ಮಿ ಮೊಬೈಲ್ ಬೇಕು 9,000 ಬಜೆಟಲ್ಲಿ ಅಂದರೆ ಮಾತ್ರ ಡೆಫಿನೆಟ್ಟಾಗಿ ಇದೊಂದು ಒಳ್ಳೆ ಮೊಬೈಲ್ ಆಗ್ತೈತೆ. ಯಾಕಂದರೆ ಸ್ವಲ್ಪ ನಾವು ಈ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ Full HD+ ಇರ್ತೈತೆ, ಅದೊಂದು ಒಳ್ಳೆ ವಿಷಯ. ಹಾಗೆ ಇದರಲ್ಲಿ ಯೂಸ್ ಮಾಡೋ ಪ್ರೊಸೆಸರ್ ನಾವು ನೋಡಿದ್ರೆ ಮೀಡಿಯಾಟೆಕ್ ಹೀಲಿಯೋ G99 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. 5000mAh ಬ್ಯಾಟ್ರಿ ಇರ್ತೈತೆ. 18W ಸಪೋರ್ಟ್ ಐತೆ. ಆದರೆ 22.5W ಫಾಸ್ಟ್ ಚಾರ್ಜಿಂಗ್ ಬಾಕ್ಸಲ್ಲಿ ಕೊಡ್ತಾ ಇದ್ದಾರೆ. 50MP ಬ್ಯಾಕ್ ಸೈಡ್ ಕ್ಯಾಮರಾ ಇರ್ತೈತೆ, ಮೈನ್ ಸೆನ್ಸರು. ಈ ಡೆಫಿನೆಟ್ಟಾಗಿ ಒಂದು ರೆಡ್ಮಿ ಮೊಬೈಲ್ ಬೇಕು ನಿಮಗೆ ಆ ಬಜೆಟಲ್ಲಿ ಅಂದರೆ 9,000 ಒಳಗಡೆ ಅಂದರೆ ಡೆಫಿನೆಟ್ಟಾಗಿ ಇದೊಂದು ಒಳ್ಳೆ ಮೊಬೈಲ್ ಆಗ್ತೈತೆ.
ಈ ಲಿಸ್ಟಲ್ಲಿ ನಾವು ಫಸ್ಟ್ ಮೊಬೈಲ್ ಬಗ್ಗೆ ಮಾತಾಡಿದ್ರೆ ಪೋಕೋ ಎಮ್ ಸಿಕ್ಸ್ ಪ್ರೋ ಫೈವ್ ಜಿ ಅಂತ ನಾವು ಹೇಳ್ಬೋದು. ಯಾಕಂದರೆ ಫೋರ್ ಜಿ ಬಿ 64 GB ಪ್ರೈಸ್ ನಾವು ನೋಡಿದ್ರೆ 11,000 ಇಕ್ಕಿದ್ದಾರೆ. 1,000 ನಮಗೆ ಇವಾಗ ಡಿಸ್ಕೌಂಟ್ ಬರ್ತಾ ಇದೆ ಅಂದರೆ ಇದು 10,000 ಬಜೆಟಲ್ಲಿ ಬರ್ತಾ ಇದೆ. ಡೆಫಿನೆಟ್ ಆಗಿ 10,000 ಬಜೆಟಲ್ಲಿ ಇದೊಂದು ಒಳ್ಳೆ ಮೊಬೈಲ್ ಆಗ್ತಾ ಇದೆ. ಯಾಕಂದರೆ ಇದರಲ್ಲಿ ಡಿಸ್ಪ್ಲೇ ನಾವು ನೋಡಿದ್ರೆ ಫುಲ್ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. 98 GB ರಿಫ್ರೆಶ್ ರೇಟ್ ಇರ್ತೈತೆ. ಹಾಗೆ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಪ್ಲಸ್ ಅಂತ ನಾವು ಹೇಳ್ಬೋದು. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಡೆಫಿನೆಟಾಗಿ 10,000 ಬಜೆಟಲ್ಲಿ ಇದೊಂದು ಒಳ್ಳೆ ಪ್ರೊಸೆಸರ್ ಆಗ್ತೈತೆ. ಇದು ಒಂದು ಪವರ್ಫುಲ್ ಪ್ರೊಸೆಸರ್ ಆಗ್ತೈತೆ ಆ ಬಜೆಟಲ್ಲಿ. ನಿಮಗೆ ಒಂದು 5G ಮೊಬೈಲ್ ಬೇಕಂದರೆ ನೀವು ಡೆಫಿನೆಟಾಗಿ ಮೊಬೈಲ್ ತೊಗೋಬೋದು. ಒಂದು ಪೋಕೋ ಮೊಬೈಲ್ ಬೇಕಂದರೆ ಈ ಮೊಬೈಲ್ ತೊಗೋಬೋದು. ಹಾಗೆ ಪೋಕೋ ಬ್ರ್ಯಾಂಡ್ನಿಂದ ರೀಸೆಂಟಾಗಿ ಲಾಂಚ್ ಆಗಿರೋ ಮೊಬೈಲ್ಸ್ ಎಲ್ಲ ಅಂತ ನಾನು ಹೇಳಲ್ಲ, ಆದರೆ ಕೆಲವೊಂದು ಮೊಬೈಲ್ಸ್ ಮಾತ್ರ ಡಿಸ್ಪ್ಲೇ ಪ್ರಾಬ್ಲಮ್ ಬಂದಿರೋದು ಮಾತ್ರ ನಿಜಾನೇ. ನಮಗೆ ಪರವಾಗಿಲ್ಲ, ನಾವು ಪೋಕೋ ಬ್ರ್ಯಾಂಡನ್ನು ನಂಬ್ತೀವಿ ಅಂದರೆ ಮಾತ್ರ ಡೆಫಿನೆಟಾಗಿ ಇದಾಗ್ಬೋದು. ಪೋಕೋ ಎಮ್ ಸಿಕ್ಸ್ ಪ್ರೋ ಆಗ್ಬೋದು, ಇಲ್ಲಾಂದರೆ ಪೋಕೋ ಎಮ್ ಫೈವ್ ಅದು 8,000 ಬಜೆಟಲ್ಲಿ ಬರ್ತಾ ಇದೆ, ಅದಾಗ್ಬೋದು ತೊಗೋಬೋದು. ಡೆಫಿನೆಟಾಗಿ ಎರಡು ಒಳ್ಳೆ ಮೊಬೈಲ್ಸ್ ಆಗ್ತವೆ. 1 ಇಯರು ನಮಗೆ ಗ್ಯಾರಂಟಿ ಇರ್ತೈತೆ. ಸಪೋಸ್ ಏನಂತ ಬಂದರೆ ಈ 1 ಇಯರಲ್ಲಿ ಡೆಫಿನೆಟಾಗಿ ರಿಪೇರ್ ಮಾಡ್ತಾರೆ. 1 ಇಯರ್ ಆದಮೇಲೆ ಮಾತ್ರ ಅವ್ರು ಮಾಡಲ್ಲ. ಈ 1 ಇಯರ್ ನಾವು ಯೂಸ್ ಮಾಡ್ತೀವಿ, 1 ಇಯರ್ ಒಳಗಡೆನೇ ನಾವು ಇದು ಮೊಬೈಲ್ ಚೇಂಜ್ ಮಾಡ್ತೀವಿ ಅಂದರೆ ಡೆಫಿನೆಟಾಗಿ ಈ ಎರಡು ಮೊಬೈಲ್ ತೊಗೊಳೋದು ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಇಷ್ಟ, ಅದು ಪೋಕೋ ಬ್ರ್ಯಾಂಡಲ್ಲಿ ತೊಗೊಳೋದು ಇಲ್ಲ ಅನ್ನೋದು ನಿಮ್ಮ ಇಷ್ಟ. ನಿಮಗೆ ರೆಡ್ಮಿ ಬ್ರ್ಯಾಂಡ್ನಿಂದ 5G ಮೊಬೈಲ್ ಬೇಕಂದರೆ ರೆಡ್ಮಿ 12 5G ಅಂತ ಒಂದು ಮೊಬೈಲ್ ಐತೆ. ಅದು ಲಾಂಚ್ ಆದಾಗ 12,000 ಪ್ರೈಸ್ ಸಿಕ್ಕಿದ್ದಾರೆ. 1,000 ನಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ, ಅಂದರೆ 11,000 ಅದು ಬರ್ತಾ ಇದೆ. ಅದು ಅಮೆಜಾನಲ್ಲಿ ಸೇಲ್ಗೆ ಇಕ್ಕಿದ್ದಾರೆ. ಡೆಫಿನೆಟಾಗಿ ರೆಡ್ಮಿ ಬ್ರ್ಯಾಂಡ್ನಿಂದ ಒಂದು 5G ಮೊಬೈಲ್ ಬೇಕಂದರೆ 11,000 ಆದರೂ ನಾವು ಪರವಾಗಿಲ್ಲ, ನಾವು ಇಕ್ತೀವಿ ಅಂದರೆ ರೆಡ್ಮಿ 12 5G ತೊಗೊಳೋದು ಒಳ್ಳೆಯದು. ಡೆಫಿನೆಟಾಗಿ ರೆಡ್ಮಿ 12 5G ತೊಗೊಳೋದೇ ಒಳ್ಳೆಯದು. ಯಾಕಂದರೆ 4G ಮೊಬೈಲ್ ಒಂದೈತೆ, ರೆಡ್ಮಿ 12 4G ಅಂತ ಒಂದೈತೆ. ಅದು ಫ್ಲಿಪ್ಕಾರ್ಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ನೀವು ಅದು ತೊಗೊಳೋದು ಅಷ್ಟು ವರ್ತಲ್ಲ ಮೊಬೈಲು, ಡೆಫಿನೆಟಾಗಿ ಅದು ತೊಗೊಳೋದು ಒಳ್ಳೆಯದಲ್ಲ. ಡೆಫಿನೆಟಾಗಿ ಸ್ಕಿಪ್ ಮಾಡಿರಿ, ರೆಡ್ಮಿ 12 4G ಸ್ಕಿಪ್ ಮಾಡಿರಿ. ರೆಡ್ಮಿ 12 5G ಅಮೆಜಾನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ, ರೆಡ್ಮಿ 12 4G ಫ್ಲಿಪ್ಕಾರ್ಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ನೀವು ಅದು ಡೆಫಿನೆಟಾಗಿ ನೋಡಿ ತೊಗೊಳೋದು ಒಳ್ಳೆಯದು. ಯಾಕಂದರೆ ಸಪೋಸ್ ನೀವು ರೆಡ್ಮಿ 12 ಅಂತ ನೋಡಿಬಿಟ್ಟು ನೀವು ಫ್ಲಿಪ್ಕಾರ್ಟ್ಗೆ ಹೋಗಿ 4G ತೊಗೊಂಡಿದ್ರೆ ಮಾತ್ರ ಡೆಫಿನೆಟಾಗಿ ನಷ್ಟ ಹೋಗ್ತೀರಾ. ಅದಕ್ಕೆ 5G ಮೊಬೈಲ್ ತೊಗೊಳೋದು ಒಳ್ಳೆಯದು. 11,000 ಬರ್ತಾ ಇದೆ ಡೆಫಿನೆಟಾಗಿ. 11,000 1,000 ಜಾಸ್ತಿ ಇಕ್ತೀವಿ, 10,000 ಎಲ್ಲ ಪರವಾಗಿಲ್ಲ. 1,000 ಜಾಸ್ತಿ ಇಕ್ತೀವಿ ಅಂದರೆ 11,000 ಆ ಮೊಬೈಲ್ ತೊಗೊಳೋದು ಒಳ್ಳೆಯದು. ಈ ಲಿಸ್ಟಲ್ಲಿ ಇನ್ಫಿನಿಕ್ಸ್ ಮೊಬೈಲ್ಸ್ ನಾನು ಹೇಳಿಲ್ಲ, ಯಾಕಂದರೆ ಈ ಲಿಸ್ಟಲ್ಲಿ ಅಷ್ಟು ಒಳ್ಳೆ ಮೊಬೈಲ್ಸ್ ಏನಿಲ್ಲ. ಇನ್ಫಿನಿಕ್ಸ್ ಮೊಬೈಲ್ಸ್ ಇದ್ದಾವೆ ಜಾಸ್ತಿ, ಆದರೆ ಅಷ್ಟು ನಾವು ತೊಗೊಳ್ಬೇಕಾ ಅನ್ನೋ ಅಷ್ಟು ಮೊಬೈಲ್ಸ್ ಏನಿಲ್ಲ. ಯಾಕಂದರೆ ಅವರು ಸ್ಟೋರೇಜ್ ಕೊಡ್ತಾ ಇದ್ದಾರೆ, ಅವ್ರು ಸ್ಟೋರೇಜ್ ಮೇಲೆ ಫೋಕಸ್ ಮಾಡಿದ್ದಾರೆ 10,000 ಒಳಗಡೆ. ಯಾಕಂದರೆ ಜಾಸ್ತಿ ಜನ ನಾರ್ಮಲ್ ಯೂಸ್ಗೆ 10,000 ಒಳಗಡೆ ಅಂದರೆ ನಾರ್ಮಲ್ ಯೂಸ್ಗೆ ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಟೋರೇಜ್ ರ್ಯಾಮ್ ಮೇಲೆ ಅವರು ಫೋಕಸ್ ಮಾಡಿದ್ದಾರೆ, ಪ್ರೊಸೆಸರ್ ಮೇಲೆ ಅಷ್ಟು ಫೋಕಸ್ ಮಾಡಿಲ್ಲ. ಅದಕ್ಕೆ ನಾನು 10,000 ಒಳಗಡೆ ನಾನು ಇನ್ಫಿನಿಕ್ಸ್ ಬ್ರ್ಯಾಂಡಿಂದ ಮೊಬೈಲ್ಸ್ ಹೇಳಿಲ್ಲ. 12-13,000 ಬಜೆಟಲ್ಲಿ ಕೆಲವೊಂದು ಇನ್ಫಿನಿಕ್ಸ್ ಮೊಬೈಲ್ಸ್ ಇದ್ದಾವೆ. ಅದು ನಾನು ಅದು ನಾನು 15,000 ಒಳಗಡೆ ಒಳ್ಳೆ ಮೊಬೈಲ್ಸ್ ಬಗ್ಗೆ ಮಾತಾಡುವಾಗ ನಾನು ಆ ಮೊಬೈಲ್ಸ್ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋ ಇಷ್ಟೇ ಪ್ರೇಕ್ಷಕರೇ. ಈ ವಿಡಿಯೋ ಎಲ್ಲ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸಪೋಸ್ ನಿಮಗೆ ಇನ್ನೂ ಏನನ್ನ ಅರ್ಥ ಆಗಿಲ್ಲ, ಕನ್ಫ್ಯೂಸ್ ಆಗಿದ್ದೀರಾ ಅಂದರೆ ಮಾತ್ರ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನಾನು ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.